ಹೇ ಗಾಯ್ಸ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ ಸಾಗರ್, ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್. ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಟು ದ ಪಾಯಿಂಟ್ಸ್ ಟೇಬಲ್ ಅನಾಲಿಸಿಸ್. ನಿನ್ನೆ ಆರ್ ಸಿ ಬಿ ಮ್ಯಾಚ್ ಆದ್ಮೇಲೆ ಪಾಯಿಂಟ್ಸ್ ಟೇಬಲ್ ಅನಾಲಿಸಿಸು ಇದು ಮಾಡ್ತಾ ಇರೋದು. ವಿಡಿಯೋ ನಾ ಕಡೆ ಗಂಟೆ ನೋಡಿ ಸ್ವಲ್ಪ ಎಕ್ಸೈಟಿಂಗ್ ಇಂಟ್ರೆಸ್ಟಿಂಗ್ ಮ್ಯಾಟರ್ಗಳನ್ನೆಲ್ಲ ಹೇಳ್ತೀನಿ. ಈ ಥರನೂ ಆಗಬಹುದಾ ಅಂತ ನೀವು ಯೋಚನೆ ಮಾಡಬಹುದು. ಸೊ ಪ್ರಾಬಬ್ಲಿ ಇದನ್ನ ಅನ್ಕೊಂಡಿರೋದಿಲ್ಲ, ಪಾಕ ಕ್ವಾಲಿಫೈ ಹುಡುಗರು ಟಾಪ್ ಫೋರ್ ಅಲ್ಲಿರೋರು ಅಂತ ಅನ್ಕೊಂಡ್ಬಿಟ್ಟಿರ್ತೀರಿ. ಈ ಥರ ಇವೆಂಟ್ಗಳಾಯ್ತು ಅಂದರೆ ಕೆಳಗೆ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ ಮೇಲ್ಗಡೆ ಇರೋರು. ಬಟ್ ನೀವೇನಾರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಅದಾದಮೇಲೆ ವಿಡಿಯೋನ ನೋಡಿ. ಬೇರೆ ಏನು ಇಲ್ಲ ಗುರು, ಬಂದಿದ್ರೆ ಅಂತ ಅಂದ್ಮೇಲೆ ಏನಾದರೂ ಒಂದು ಮಾಡಬೇಕು, ಸುಮ್ಮನೆ ಹೋಗೋದಕ್ಕೆ ಹೋಗ್ಬಾರ್ದಲ್ವಾ, ಅದಕ್ಕೋಸ್ಕರ ಏನಾದ್ರು ಒಂದು ಮಾಡಿ, ಅದನ್ನೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇರೋದು. ಸೊ ಇವಾಗ ಮ್ಯಾಟ್ರಿಗೆ ಬಂದ್ಬಿಡೋದು. ಪಾಯಿಂಟ್ಸ್ ಟೇಬಲ್ನ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ಸಲೀಸಾಗಿ ಇಳಿಸಿದ್ದೀನಿ. ಸೊ ಪಾಯಿಂಟ್ಸ್ ಟೇಬಲ್ ಏನೇ ಆರ್ ಸಿ ಬಿ ಮ್ಯಾಚ್ ಆದಮೇಲೆ ಫೋರ್ತ್ ಪೊಸಿಷನ್ಗೆ ಹೋಗಿದರೆ ಆರ್ ಸಿ ಬಿ ಇದು ಪರ್ಮನೆಂಟ್ ಟೆಂಪ್ರವರಿನ ಅನ್ನೋದು ಯಾವ ಮ್ಯಾಚ್ ಇರೋದೇ ಮೂರು ಮ್ಯಾಚ್ ಆದರೂ ಕೂಡ ಎರಡೇ ಟೀಮ್ ಕ್ವಾಲಿಫೈ ಆಗಿರೋದು ನೋಡಿ. ಕ್ವಾಲಿಟಿ ಆಫ್ ಕ್ರಿಕೆಟ್, ಕ್ವಾಲಿಟಿ ಆಫ್ ಕಾಂಪಿಟೇಷನ್ ಯಾವ ರೇಂಜಿಗಿದೆ ಅಂತಂದರೆ ಐ ಪಿ ಎಲ್ ಅಲ್ಲಿ ಇನ್ನು ಮೂರೇ ಮ್ಯಾಚ್ ಉಳಿದಿರೋದು, ಆದರೂ ಕೂಡ ಇಬ್ಬರೇ ಇಬ್ಬರು ಕ್ವಾಲಿಫೈ ಆಗಿರೋದು, ಅಫಿಷಿಯಲಿ ಕ್ವಾಲಿಫೈ ಆಗಿರೋದು. ಇನ್ನೂ ಎರಡು ಟೀಮ್ಗಳು ಸೆಣೆಸಾಟ ಮಾಡಲೇಬೇಕು ಅಂದರೆ ಇನ್ನೂ ಅಫಿಷಿಯಲಿ ಕ್ವಾಲಿಫೈ ಆಗಿಲ್ಲ. ಇನ್ನೂ ಎರಡು ಟೀಮ್ಗಳು ಯಾರ್ಯಾರು ಯಾವ್ಯಾವ ಸ್ಥಾನಕ್ಕೆ ಹೋಗ್ತಾರಂತೆ ಇನ್ನೂ ಕನ್ಫರ್ಮ್ ಇಲ್ಲ. ಅಂದರೆ 3-4 ಸ್ಲಾಟು ಕನ್ಫರ್ಮ್ ಇಲ್ಲ, ಅಂದರೆ 2-3-4 ಒಂದು ಸ್ಲಾಟ್ ಕನ್ಫರ್ಮ್ ಗುಜರಾತ್ ಟೈಟನ್ಸು, 2-3-4 ಸ್ಲಾಟು ಇನ್ನೂ ಕನ್ಫರ್ಮ್ ಇಲ್ಲ. ನಿನ್ನೆ ಪ್ಲೇ ಆಫ್ ರೇಸಲ್ಲಿ ಸುಮಾರು ಟೀಮ್ಗಳು ಇದ್ರು, ಫೋರ್ತ್ ಸ್ಲಾಟ್ ಕಾಂಪಿಟೇಷನ್ ಆಗಿ ಸುಮಾರು ಟೀಮ್ಗಳು ಇದ್ರು. ಬಟ್ ಇವಾಗ ಏನಂತಂದರೆ ಆರ್ ಸಿ ಬಿ ನಿನ್ನೆ ಮ್ಯಾಚ್ನ ಗೆದ್ದಿರೋ ಮೂಲಕ ಆರ್ ಸಿಬಿನ ಪ್ಲೇ ಆಫ್ ರೇಸಲ್ಲಿ ಇದಾರೆ ಅಂತ ಪ್ರೂವ್ ಮಾಡ್ಕೊಂಡ್ರ ಜೊತೆಗೆ ಎರಡು ಟೀಮ್ನ ನಾಕ್ಔಟ್ ಮಾಡಿದರೆ. ಈ ಮ್ಯಾಟ್ರು ಜಾಸ್ತಿ ಜನಕ್ಕೆ ಗೊತ್ತಾಗಿರೋದಿಲ್ಲ. ನಿನ್ನೆ ಆರ್ ಸಿ ಬಿ ಗೆಲ್ಲೋದ್ರ ಮೂಲಕ ಎಸ್ ಆರ್ ಎಚ್ ಮತ್ತು ಪಂಜಾಬ್ ಕಿಂಗ್ಸು ನಾಕ್ಔಟ್ ಆಗಿದ್ದಾರೆ ಪ್ಲೇ ಆಫ್ ರೇಸಿಂದ. ನಿನ್ನೆ ಇನ್ನ ಮ್ಯಾಟ್ರಲ್ಲಿ ಇದ್ರು, ಇನ್ನೂ ಸೀನಲ್ಲಿ ಇದ್ರು ಅವರು. ಆರ್ ಸಿ ಬಿ ಏನಾದ್ರು ಸೋತಿತ್ತು ಅಂತಂದಿದ್ರೆ, ಡಿ ಸಿ ಏನಾದ್ರು ಸೋತಿತ್ತು ಅಂತಂದಿದ್ರೆ ನೆಕ್ಸ್ಟ್ ಮ್ಯಾಚ್ ಡಿ ಸಿ ಇದೆಯಲ್ಲ, ಅದು ಏನಾದ್ರು ಸೋತಿತ್ತು ಅಂದರೆ ಇವರಿಗೆ ಎಸ್ ಆರ್ ಎಚ್ಗೆ ಮತ್ತು ಪಂಜಾಬ್ ಕಿಂಗ್ಸ್ ಎಸ್ಪೆಷಲಿ ಪಂಜಾಬ್ ಕಿಂಗ್ಸ್ಗೆ ಚಾನ್ಸಸ್ಸು ಇತ್ತು ಆ ಥರ ಕ್ವಾಲಿಫೈ ಆಗೋದಕ್ಕೆ. ಆ ಸ್ಥಾನನ ಇವಾಗ ನಿಲ್ಮಾಡಿಬಿಟ್ಟಿದ್ರೆ, ಸೀಸ್ ಮಾಡಿಬಿಟ್ಟಿದ್ರೆ ಆರ್ ಸಿ ಬಿ ಅವರು. ಸೊ ಇವಾಗ ಮಿಕ್ಕಿರೋದು ಮೂರು ಮ್ಯಾಚು, ಈ ಮೂರು ಮ್ಯಾಚ್ನು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಮ್ಯಾಚ್ ಅಂತ ಹೇಳೋದಕ್ಕಾಗೋದಿಲ್ಲ. ಒಂದು ಮ್ಯಾಚ್ ನಿಮಗೆ ಲಾಸ್ಟ್ ಮ್ಯಾಚು ಎಸ್ ಆರ್ ಎಚ್ ವರ್ಸಸ್ ಪಂಜಾಬ್ ಕಿಂಗ್ಸು, ಇದು ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಮ್ಯಾಚು. ಅಂದರೆ ಸುಮ್ಮನೆ ಶಾಸ್ತ್ರಕ್ಕೆ ಕಂಪ್ಲೀಟ್ ಮಾಡಬೇಕಾಗಿರೋಂಥ ಮ್ಯಾಚು, ಏನೂ ಇಂಪ್ಯಾಕ್ಟ್ ಆಗೋದಿಲ್ಲ, ಯಾರಿಗಾದ್ರೂ ಏನೂ ಇಂಪ್ಯಾಕ್ಟ್ ಆಗೋದಿಲ್ಲ. ಈ ಎರಡು ಮ್ಯಾಚ್ ಇದೆಯಲ್ಲ, ಇವತ್ತಿನ ಮ್ಯಾಚು ಮತ್ತು ನಾಳೆ ಮ್ಯಾಚು, ನಾಳೆ ಮ್ಯಾಚು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಗುರು. ಇವತ್ತಿನ ಮ್ಯಾಚ್ ಅಷ್ಟೊಂದು ಕ್ರೂಷಿಯಲ್ ಆಗಲ್ಲ ಅಂತಂದ್ರೂ ಕೂಡ ನಾಳೆ ಮ್ಯಾಚ್ ಸಿಕ್ಕಾಪಟ್ಟೆ ಕ್ರೂಷಿಯಲ್. ಇವತ್ತಿನ ಮ್ಯಾಚ್ ಇದೆಯಲ್ಲ ಗುರು, ಸಿ ಎಸ್ ಕೆ ವರ್ಸಸ್ ರಾಜಸ್ಥಾನ್ ರಾಯಲ್ಸು. ಇದರಲ್ಲಿ ಅದೇ ನೀವು ಪ್ರೀ ಶೋ ನೋಡಿದ್ರೆ ಅಂತಂದರೆ ಅರ್ಥ ಆಗಿರುತ್ತೆ. ರಾಜಸ್ಥಾನ್ ರಾಯಲ್ಸ್ ಗೆದ್ರು ಅಂದರೆ ಟಾಪ್ 12 ಫಿನಿಶ್ ಮಾಡ್ತಾರೆ, ಇಲ್ಲ ಅಂದರೆ 3 ಫಿನಿಶ್ ಮಾಡ್ತಾರೆ. ಸೊ ಈ ಥರ ಆಗೋ ಚಾನ್ಸಸ್ಸು ಇರುತ್ತೆ. ಆರ್ ಸಿ ಬಿ ರಾಜಸ್ಥಾನ್ ಮೇಲೆ ಆಡಬೇಕಾ, ಲಕ್ನೋ ಮೇಲೆ ಆಡಬೇಕಾ ಅಂತ ಈ ಮ್ಯಾಚು ಡಿಸೈಡ್ ಮಾಡುತ್ತೆ. ಇನ್ ಕೇಸ್ ಆರ್ ಸಿ ಬಿ ಏನಾದ್ರು ಕ್ವಾಲಿಫೈ ಆದರು ಅಂತಂದರೆ ನಾಳೆ ಮ್ಯಾಚ್ ಆದಮೇಲೆ ಡಿಸೈಡ್ ಆಗುತ್ತಲ್ಲ. ಸೊ ಈ ಮ್ಯಾಚ್ ಮುಂಚೆನೇ ಡಿಸೈಡ್ ಆಗುತ್ತೆ ಯಾರ ಮೇಲೆ ಆಡಬೇಕು, ಆರ್ ಸಿ ಬಿ ಅಥವಾ ಡಿ ಸಿ ಅಂತ, ಅಂದರೆ ಎಲಿಮಿನೇಟರಲ್ಲಿ. ಸೊ ಆರ್ ಸಿ ಬಿ ಏನಾದ್ರು ಆಡಬೇಕು ಅಂತಂದರೆ ಯಾರ ಮೇಲೆ ಆಡಬೇಕು, ಇವಾಗ ಎಲಿಮಿನೇಟರ್ನ ಯಾರ ಮೇಲೆ ಆಡಬೇಕು ಅಂತಂದರೆ ಇವತ್ತಿನ ಮ್ಯಾಚು ಡಿಸೈಡ್ ಮಾಡುತ್ತೆ ಎಲಿಮಿನೇಟರ್ ಯಾರ ಮೇಲೆ ಆರ್ ಸಿ ಬಿ ಆಡ್ತಾರೆ ಅಂತ ಅಥವಾ ಡಿ ಸಿ ಯಾರ ಮೇಲೆ ಆಡ್ತಾರೆ ಅಂತ. ನಾಳಿನ ಮ್ಯಾಚು ಸಿಕ್ಕಾಪಟ್ಟೆ ಕ್ರೂಷಿಯಲ್ಲು, ಇಂಟೆನ್ಸು. ಅವನ ಅಜ್ಜಿ ಡಿ ಸಿಗೆ ಮಸ್ಟ್ ವಿನ್ನು, ಅವ್ರು ಗೆದ್ರು ಅಂತಂದರೆ ಪ್ಲೇ ಆಫ್ಸು, ಇಲ್ಲ ಅಂತಂದರೆ ಮನೆಗೆ. ಅವರು ಸೋತರು ಅಂತಂದರೆ ಆರ್ ಸಿ ಬಿ ಡೈರೆಕ್ಟಾಗಿ ಪ್ಲೇ ಆಫ್ಸು. ಅಷ್ಟೇ ಸೀನು, ರನ್ ರೇಟ್ ಗಿನ್ ರೇಟ್ ಎಲ್ಲ ಲೆಕ್ಕಾಚಾರ ಅದು ಇದು ಎಲ್ಲ ಕ್ಯಾಲ್ಕುಲೇಷನ್ ಎಲ್ಲ ಏನೂ ಇಲ್ಲ. ಮ್ಯಾಟ್ರ್ ಸಿಂಪಲು, ಪಾಯಿಂಟ್ಸ್ ಟೇಬಲ್ ಅನಾಲಿಸಿಸು ಸಿಂಪಲು. ಇವತ್ತಿನ ಮ್ಯಾಚ್ ಅಷ್ಟೊಂದು ಕ್ರೂಷಿಯಲ್ ಆಗೋದಿಲ್ಲ, ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ ಇವತ್ತು ಕ್ರೂಷಿಯಲು. ಅದನ್ನ ಬಿಟ್ಟು ನೋಡ್ತು ಅಂದರೆ ನಾಳೆ ಪಾಯಿಂಟ್ಸ್ ಟೇಬಲ್ಲು ಸೆಟಲ್ ಆಗುತ್ತೆ ಗುರು. ನಾಳೆ ರಾತ್ರಿ ಪಕ್ಕ ಪಾಯಿಂಟ್ಸ್ ಟೇಬಲ್ಲು ಅಫಿಷಿಯಲಿ ಎಷ್ಟೆಷ್ಟು ಜನ ಕ್ವಾಲಿಫೈ ಆಗಬೇಕು ಅವರೆಲ್ಲ ಕ್ವಾಲಿಫೈ ಆಗಿಬಿಡ್ತಾರೆ. ಐ ಪಿ ಎಲ್ಲು ಎಂಥ ಟೂರ್ನಮೆಂಟು ನೋಡಿ ಗುರು, ಲಾಸ್ಟ್ ಎರಡು ಮ್ಯಾಚು ಅಥವಾ ಲಾಸ್ಟ್ ಮ್ಯಾಚಲ್ಲಿ ಡಿಸೈಡ್ ಆಗುತ್ತೆ ಒಂದೊಂದ್ಸಲ ಪಾಯಿಂಟ್ಸ್ ಟೇಬಲ್ಲು. ಲಾಸ್ಟ್ ಎರಡನೇ ಮ್ಯಾಚಲ್ಲಿ ಇವಾಗ ಡಿಸೈಡ್ ಆಗ್ತಿದೆ ಅಲ್ಟಿಮೇಟ್ ಪಾಯಿಂಟ್ಸ್ ಟೇಬಲ್ಲು. ಎರಡು ಟೀಮು ನಾಳೆನೇ ಕ್ವಾಲಿಫೈ ಆಗೋದು. ಇವತ್ತು ಇವ್ರು ಗೆದ್ರೆ ಗೆದ್ರೆ ಮಾತ್ರ ಕ್ವಾಲಿಫೈ ಆಗ್ತಾರೆ ಅಫಿಷಿಯಲಿ. ಇವತ್ತೇನಾದ್ರು ಸೋತರು ಅಂತಂದರೆ ಎರಡು ಟೀಮು ನಾಳೆನೇ ಕ್ವಾಲಿಫೈ ಆಗ್ತಾರೆ. ಅದು ಯಾರ್ಯಾರು ಅಂದರೆ ರಾಜಸ್ಥಾನ ಮತ್ತು ಆರ್ ಸಿ ಬಿ ಅಥವಾ ಡಿ ಸಿ. ನಾಳೆ ಏನಾದ್ರು ಗೊತ್ತು ತಾನೇ ನಿಮಗೆ, ಹೇಳಿದ್ದೆ ಹೇಳಲ್ಲ ನಿಮಗೆ. ನಾಳೆ ಡಿ ಸಿ ಮತ್ತು ಆರ್ ಸಿ ಬಿ ಕ್ವಾಲಿಫೈ ಆಗೋದು ಮೇಯ್ನ್ ಸೀನು. ಇಲ್ಲೇನಂತಂದರೆ ಇನ್ನೂ ಒಂದು ಇವೆಂಟ್ ಕೂಡ ಆಗ್ಬೋದು, ಆರ್ ಆರ್ ಅವರು ಕ್ವಾಲಿಫೈ ಆಗದೇ ಇರೋ ಥರ ಕೂಡ ಆಗಬಹುದು. ಇನ್ ಕೇಸ್ ಏನಾದ್ರು ಇವತ್ತಿನ ಮ್ಯಾಚಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಏನಾದರೂ ಯೂಜ್ ಮಾಡಿದ್ರೆ 100 ರನ್ 120 ರನ್ ಇನ್ನ ಮೇಲ್ಗಡೆ ಏನಾದ್ರು ಸೋತರು ಅಂತಂದರೆ ಆರ್ ಸಿ ಬಿ ರನ್ ರೇಟ್ಗಿಂತ ಇವರ ರನ್ ರೇಟ್ ಏನಾದ್ರು ಕಮ್ಮಿ ಹೋಯಿತು ಅಂದರೆ -0.2 ಕೆಳಗಡೆ ಹೋಯಿತು ಅಂತಂದರೆ ಅವಾಗ ಇವರು ಕ್ವಾಲಿಫೈ ಆಗೋ ಚಾನ್ಸಸ್ಸೇ ಇರೋದಿಲ್ಲ, ಆ ಥರ ಆಗೋಗ್ಬಿಡುತ್ತೆ. ಇನ್ ಕೇಸ್ ಏನಾದ್ರು ಡೆಲ್ಲಿ ಗೆದ್ರೂ ಕೂಡ ಚಾನ್ಸಸ್ಸು ಇರೋದಿಲ್ಲ. ಸೊ ಆ ಥರ ಆಗೋಗ್ಬಿಡುತ್ತೆ ಸೀನು. ಡೆಲ್ಲಿಗಿದ್ರೆ ಮಾತ್ರ ಚಾನ್ಸಸ್ ಇರೋದಿಲ್ಲ, ಡೆಲ್ಲಿ ಏನಾದ್ರು ಸೋತರು ಅಂತಂದರೆ ಕ್ವಾಲಿಫೈ ಆಗಿಬಿಡ್ತಾರೆ ಆರ್ ಆರ್ ಅವರು. ಸೊ ಈ ಥರ ಬೇಜಾನ್ ಇವೆಂಟ್ಗಳು ಇನ್ನು ಬಾಕಿ ಇದೆ, ಏನೇನು ಆಗೋಕ್ಕೆ ಸಿಗುತ್ತೋ ಗೊತ್ತಿಲ್ಲ. ಅಲ್ಟಿಮೇಟ್ಲಿ ಇವತ್ತು ಸಿ ಎಸ್ ಕೆ ಅವರು 100 ಮೇಲ್ಗಡೆ ಏನಾದ್ರು ಗೆದ್ರು ಅಂತಂದರೆ ಮಾತ್ರ ಈ ಸೀನ್ ವರ್ಕೌಟ್ ಆಗೋದು. ಬಟ್ ಪಾಸಿಬಿಲಿಟಿ ಅಂತೂ ಇದೆ, ಯಾಕಂತಂದರೆ 90 ಎಲ್ಲ ಗೆದ್ದಿದ್ದಾರೆ, 90+ ಎಲ್ಲ ಗೆದ್ದಿದ್ದಾರೆ ಸಿ ಎಸ್ ಕೆ ಅವರು. ಕಾದು ನೋಡೋಣ ಏನು ಬೇಕಾದ್ರೂ ಆಗ್ಬೋದು ಗುರು. ಐ ಪಿ ಎಲ್ ಇಸ್ ಫುಲ್ ಆಫ್ ಮಿರಾಕಲ್ಸ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗಾಯ್ಸ್. ನಿಮಗೇನಿಸುತ್ತೆ ಸಿ ಎಸ್ ಕೆ ಅವರು 100 ಮೇಲ್ಗಡೆ ಗೆಲ್ತಾರೆ ಇವತ್ತು? ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಗಾಯ್ಸ್. ಸಿಗೋಣ, ಚಿಯರ್ಸ್ ಗಾಯ್ಸ್, ಬಾಯ್.